ಮಿನಿಸ್ಟರ್ ಆದಮೇಲೆ ಸರ್ಕಾರದ ವತಿಯಿಂದ ನಮಗೆ ಭಾಳ ಅನುಕೂಲಗಳಾಗಿದೆ. ಒಂದು ಇಡೀ ರಾಜ್ಯದಲ್ಲಿ ಉಳಿಯಾರ್ಗೆ ಇವತ್ತು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್ ಕೊಟ್ಟು 50 ಬೆಡ್ ಆಸ್ಪತ್ರೆನ ಮಂಜೂರು ಮಾಡಲಿಕ್ಕೆ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಎರಡನೇದು ನಮಗೊಂದು ಈಗ ಶೆಟ್ಟಿಕೆರೆ ಆಸ್ಪತ್ರೆನ ಮಾಡಲ್ PHC ಮಾಡಿಕೊಡ್ಲಿಕ್ಕೆ ಅದನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಉಳಿಯಾರ ನನ್ನ ಕ್ಷೇತ್ರದಲ್ಲಿ ಸಿರಾ ತಾಲೂಕಲ್ಲಿ ಬುಕ್ಕಾಪಟ್ಟಣ ಕೂಡ ಭಾಳ ದೊಡ್ಡದು, ಅದನ್ನು ಏನಾದರೂ ಮಾಡಲಿಕ್ಕೆ PHC ಮಾಡಿಕೊಡ್ಬೇಕು. ಭಾರಿ ಕಂಜೆಸ್ಟೆಡ್ ಅದು, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಅಸಹ್ಯ ಆಗುವಂಥ ಸ್ಥಿತಿಯಲ್ಲಿ ಆಸ್ಪತ್ರೆ ಇದೆ ಅಂತೇಳಿ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಚಿಕ್ಕನಾಯಿಗಳಿಗೆ MCH ಕೂಡ ಮಂಜೂರು ಮಾಡಿಕೊಟ್ಟವ್ರೆ, ಮಗರ್ ಅಂತೇಳಿ ಹಾಸ್ಪಿಟ್ಲು. ಅದರಲ್ಲಿ ಸ್ವಲ್ಪ ನಮ್ಗೆ ಅರ್ಹತೆ ಕಡಿಮೆ, ಮಾರ್ಕ್ಸ್ ಏನಾದ್ರು ಲೆಕ್ಕಕ್ಕೆ ತೊಗೊಂಡ್ರೆ ಫೇಲ್ ಆಗ್ತಿದ್ದೆ. ಚಿಕ್ಕನಾಯಿಕಲ್ಲಿ ಕೂಡ ನಿನ್ನೆ ದಿಢೀರಂಥ 3 ಆಸ್ಪತ್ರೆಗಳು ಹೊಸವು ಸೇರಿಸಿ ನಮ್ಮ ಮಂಜೂರು ಮಾಡಿಕೊಟ್ಟು ಚಿಕ್ಕನಾಯಿಕಲ್ಲಿಯ ಆರೋಗ್ಯ ಸೇವೆಗಳಿಗೆ ಭಾಳ ನೆರವಾಗಿದ್ದಾರೆ. ಮತ್ತು ನಮ್ಮ ಚಿಕ್ಕನಾಯಿಕಲ್ಲಿ ತಿಪ್ಟೂರು ಹಾಸ್ಪಿಟ್ಲಿಗೆ ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ಕೊಟ್ಟು ಇವತ್ತು ನಾವು ಆಕ್ಸಿಜನ್ ಜನರೇಟ್ ಮಾಡೋ ಪ್ಲ್ಯಾಂಟನ್ನು ಈ ಜಿಲ್ಲೆಯಲ್ಲಿ 3 ಕಡೆ ಮಾತ್ರ ಸರ್ಕಾರದಿಂದ ತೊಗೊಂಡ್ವಿ, ಅದರಲ್ಲಿ ಚಿಕ್ಕನಾಯಿಕಲ್ಲಿ ತಿಪ್ಟೂರು ಸಿರಾ ಸೇರಿತ್ತು. ಹಾಗಾಗಿ ನಾವು ನಮ್ಮ ಶಕ್ತಿ ಮೇಲೆ ಇವತ್ತು ಆಸ್ಪತ್ರೆಗಳನ್ನ ನಡೆಸೋ ಸ್ಥಿತಿಯಲ್ಲಿ ನಾವು ಬರಲಿಕ್ಕೆ ಮತ್ತು ಕೋವಿಡನ್ನು ಬಹಳ ಯಶಸ್ವಿಯಾಗಿ ತುಮಕೂರಿನಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಅನುಕೂಲಗಳನ್ನ ನಮ್ಮ ಮಾಡಿಕೊಟ್ಟಿದ್ದಾರೆ. ನಮ್ಮದು ಪುಣ್ಯ, ಈ ಜಿಲ್ಲೆಯಲ್ಲಿ ಅನೇಕ ಜನ ಉದ್ದಿಮೆದಾರರು ನಮಗೆ ಸಹಾಯ ಮಾಡಿದ್ದಾರೆ. ಈ 3 ಆಸ್ಪತ್ರೆ ಬಿಟ್ಟು ಬೇರೆ ಎಲ್ಲ ಆಸ್ಪತ್ರೆಗೆ ನಾವು ಖಾಸಗಿಯವ್ರನ್ನ ಹಿಡ್ಕೊಂಡು ಆಕ್ಸಿಜನ್ ಪ್ಲ್ಯಾಂಟ್ಗಳನ್ನ ಹಾಕಿ ಎಲ್ಲ 11 ಆಸ್ಪತ್ರೆಯಲ್ಲಿ ಇವತ್ತು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ ಇದೆ. ಸರ್, ನಿಮಗೆ ಚಿಕ್ಕನಾಯಿಕಲ್ಲಿ ಮಟ್ಟಿಗೆ